ನಮಸ್ತೆ ವೀಕ್ಷಕರೇ ನಟ ಪ್ರಜ್ವಲ್ ಅವರು ಕುಡಿತ ಅಮಲಿನಲ್ಲಿ ಮಾರಾಮಾರಿ ನಡೆಸಿದ್ದಾರೆ ಎಂಬ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಹೌದು ಇವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಹಾಗಿದ್ದಾದರೂ ಏನು ಇದರ ಬಗ್ಗೆ ಇದೆ ಸಂಪೂರ್ಣವಾದ ಮಾಹಿತಿ ಅವರು ವೀಕ್ಷಕರ ನಟ ಪ್ರಜ್ವಲ್ ಅವರು ಹಲವಾರು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದಂತಹ ನಟ ಅಂತಾನೆ ಹೇಳ್ಬೋದು ಈಗ ಅವರು ತೆಲುಗು ಮತ್ತೆ ತಮಿಳು ಧಾರಾವಾಹಿಯಲ್ಲೂ ಸಹ ಪೋಷಕ ನಟನಾಗಿ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಹೌದು ಕನ್ನಡದ ಅಣ್ಣ ತಂಗಿ ಅಮೃತವರ್ಷಿಣಿ ಎಂಬ ಧಾರಾವಾಹಿಯಲ್ಲಿ ಅವರು ಬಣ್ಣ ಹಚ್ಚುತ್ತಾ ಇದ್ದಂತಹ ನಟ ಇಂತಹ ನಟ ತನ್ನ ಸ್ನೇಹಿತರೊಂದಿಗೆ ಅಮೃತ ಬಾರ್ ಅಂಡ್ ರೆಸ್ಟೋರೆಂಟ್ ಎಂಬ ಒಂದು ಸ್ಥಳದಲ್ಲಿ ಹೋಗಿ ಪಾರ್ಟಿ ಮಾಡಲು ಮುಂದಾಗಿದ್ದಾರೆ ಅದೇ ಒಂದು ಬಾರಿಗೆ ಚೇತನ್ ಅವರು ಕೂಡ ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ಕುಡಿದ ಅಮ್ಮನಲ್ಲಿ ಇಬ್ಬರು ಸಹ ಜಗಳಕ್ಕೆ ಮುಂದಾಗಿದ್ದಾರೆ ಇದರಿಂದ ಕೋಪ್ ಕೋಪಗೊಂಡಂತಹ ಅರ್ಜುನ್ ಇತ್ತ ಪ್ರಜ್ವಲ್ ಅವರ ಸ್ನೇಹಿತರೆಲ್ಲ ಸೇರಿ ಅಲ್ಲೇ ಇದ್ದಂತಹ ಒಂದು ಕಟ್ಟಿಗೆ ತುಂಡಿನಿಂದ ಚೇತನ್ ಅವರ ಮೇಲೆ ಅಲ್ಲೆ ಮಾಡಿದ್ದಾರೆ ಅದಲ್ಲದೆ ಅಲ್ಲೇ ಇದ್ದಂತಹ ಸಿಬ್ಬಂದಿಗಳು ಅವರನ್ನು ಸಮಾಧಾನ ಪಡಿಸಿದ್ದಾರೆ ತನಂತರ ರೋಡಿನಲ್ಲಿಯೂ ಸಹ ಅವರಿಬ್ಬರ ಮಾರಾಮಾರಿಯನ್ನು ನಡೆಸಿದ್ದನ್ನು ನೋಡಿದಂತ ಹಲವಾರು ಜನ ಎಫ್ಐಆರ್ ಇತ್ತ ಪೊಲೀಸರಿಗೆ ಕರೆಯೋ ಕರೆಯನ್ನು ಮಾಡಿದ್ದಾರೆ ಇತ್ತ ಪ್ರಜ್ವಲ್ ಅವರನ್ನು ಪೊಲೀಸ್ ಸ್ಟೇಷನ್ ಕರೆದುಕೊಂಡಿದ್ದ ಕರೆದುಕೊಂಡು ಹೋಗಿದ್ದು ಚೇತನ್ ಅವರು ಇತ್ತ ಪ್ರಜ್ವಲ್ ವಿರುದ್ಧವಾಗಿ ಒಂದು ಎಫ್ ಐ ಅನ್ನು ದಾಖಲೆ ಮಾಡಿದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ ಏನೇ ಆಗಲಿ ಈ ರೀತಿ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಒಬ್ಬ ನಟನಾದಂತ ನಡೆದುಕೊಳ್ಳಬಾರದು ಎಂಬುದು ಹಲವಾರು ಪ್ರೇಕ್ಷಕರ ಒಂದು ಕಲಕಳಿಯ ಪ್ರಾರ್ಥನೆ ಅಂತಾನೆ ಹೇಳ್ಬೋದು